ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸ್ಕಂದಸ್ ಬ್ಲಾಗ್. ನಾನು ನಿಮ್ಮ ವಾಣಿ. ಈ ದಿನ ಪ್ರೋಟೀನ್ ರಿಚ್ ಮತ್ತು ಕ್ಯಾಲ್ಶಿಯಂ ರಿಚ್ ಹೆಲ್ದಿ ನ್ಯೂಟ್ರಿಷಿಯಸ್ ದೋಸೆನ ಹೇಗೆ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಇಷ್ಟ ಆಗಿದ್ದಲ್ಲಿ ಖಂಡಿತವಾಗ್ಲೂ ಕಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ. ಈ ದೋಸೆ ನೋಡೋಕ್ಕಷ್ಟೇ ಇಲ್ಲದೆ ಇರ ರುಚಿ ಕೂಡ ತುಂಬಾ ಚೆನ್ನಾಗಿರುತ್ತೆ. ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ಮೊದಲಿಗೆ ಹೆಸರುಕಾಳನ್ನ ಒಂದು ಕಪ್ ತೊಗೊಂಡಿದ್ದೀನಿ. ಆಮೇಲೆ ಕಡಲೆಕಾಳು ತೊಗೊಂಡಿದ್ದೀನಿ ಕಪ್ ಕಡಲೆ. ಆಮೇಲೆ ಹುರುಳಿಕಾಳು ತೊಗೊಂಡಿದ್ದೀನಿ ಒಂದು ಕಪ್ ಅಷ್ಟು. ಆಮೇಲೆ ಬಿಳಿ ಅಲಸಂದೆ ತೊಗೊಂಡಿದ್ದೀನಿ. ಆಮೇಲೆ ಉದ್ದಿನಬೇಳೆ ತೊಗೊಂಡಿದ್ದೀನಿ. ಆಮೇಲೆ ಕಾಬೂಲಿ ಕಡಲೆಕಾಳು ತೊಗೊಂಡಿದ್ದೀನಿ. ನಂತರ ತೊಗರಿಬೇಳೆ ತೊಗೊಂಡಿದ್ದೀನಿ. ಆಮೇಲೆ ಮೈಸೂರು ಬೇಳೆ ಅಥವಾ ಮೊಸರು ಬೇಳೆ ಅಂತಾರೆ ನಮ್ಮ ಕಡೆ, ಅದು ತೊಗೊಂಡಿದ್ದೀನಿ. ಅದಾದಮೇಲೆ ಅಕ್ಕಿ ಎಲ್ಲ ಸಮ ಪ್ರಮಾಣದಲ್ಲಿ ತೊಗೊಂಡಿದ್ದೀವಿ ನಾವಿಲ್ಲಿ. ಅದರಲ್ಲಿ ಅರ್ಧ ಕಪ್ಪಷ್ಟು ನಾವು ಅವಲಕ್ಕಿ ತೊಗೊಂಡಿದ್ದೀನಿ. ಜೊತೆಗೆ 1 ಟೀಸ್ಪೂನಷ್ಟು ಮೆಂತ್ಯ ಕಾಳು ತೊಗೊಂಡಿದ್ದೀನಿ. ಇದೆಲ್ಲ ಪದಾರ್ಥಗಳು ಒಂದೇ ಪ್ರಮಾಣದಲ್ಲಿ ತೊಗೊಂಡಿದ್ದೀವಿ. ನಿಮ್ಮ ಮನೆಯಲ್ಲಿ ಮೆಜರ್ಮೆಂಟ್ ಅಂದರೆ ಎಷ್ಟು ಜನಕ್ಕೆ ಬೇಕೋ ನೋಡ್ಕೊಂಬಿಟ್ಟು ಮಾಡಿ. ಅಂದರೆ ನಾವು ಅಷ್ಟು ಹಾಕಿದರೆ ಇಷ್ಟೊಂದು ಕಾಳಾಗ್ಬಿಡುತ್ತೆ, ಮತ್ತು ಅದು ನೆಂದ ಮೇಲೆ ಜಾಸ್ತಿ ಆಗುತ್ತಲ್ವ, ತುಂಬ ದೋಸೆ ಆಗಿಬಿಡುತ್ತೆ. ಅದಕ್ಕೆ ಚಿಕ್ಕ ಚಿಕ್ಕ ಕಪ್ಪು ಅಂದರೆ ಒಂದು ಕ್ವಾಂಟಿಟಿಯಲ್ಲಿ ನಾವು ಮೆಜರ್ಮೆಂಟ್ ಮಾಡಿಟ್ಕೊಂಡಿದ್ದೀವಿ ನಮ್ಮ ಮನೆಗಂತ. ಅದನ್ನು 2-3 ಸಲ ತೊಳೆದು ನೀರು ಹಾಕಿಬಿಟ್ಟು ರಾತ್ರಿ ನಾನು ಇವಾಗ ನೆನೆಸಿಡ್ತಾ ಇದ್ದೀನಿ ಇದನ್ನು. ಅಂದರೆ ಇಡ್ಲಿ ದೋಸೆ ನೆನೆಸೋಕ್ಕೆ ಅಂದರೆ ರುಬ್ಬಿಡೋಕ್ಕೆ ಮರ್ತು ಹೋಗಿದ್ದೀವಿ ಅದನ್ನು ಒಂದೇ ಬಿಫೋರ್ಗೆ ಅಂತಂದರೆ, ಇದನ್ನು ನಾವು ನಾಳೆ ಬೆಳಿಗ್ಗೆ ಏನು ಮಾಡಬೇಕಂತ ಯೋಚನೆ ಮಾಡಿದಾಗ ಕೂಡ ಮಾಡ್ಕೋಬೋದು. ಅಂದರೆ ರಾತ್ರಿ ನೆನೆಸ್ಬಿಟ್ಟು ಬೆಳಿಗ್ಗೆ ಮಾಡುವಂಥದ್ದು. ಇದು ನೆನೆಯಬೇಕಾದ ಅವಶ್ಯಕತೆ ಇಲ್ಲ. ಇದು ಬೆಳಿಗ್ಗೆ ನಾನು ಇವಾಗ ವೀಡಿಯೋ ಮಾಡಿರೋದು. ಎಲ್ಲ ನೆಂದು ಆಗಿದೆ ಕಾಳುಗಳೆಲ್ಲ. ಇದನ್ನು ಮತ್ತೊಂದು ಸಲ ತೊಳೆಯೋ ಅವಶ್ಯಕತೆ ಏನಿಲ್ಲ, ಡೈರೆಕ್ಟಾಗಿ ನಾವು ಮಿಕ್ಸಿ ಮಾಡ್ಕೋಬೋದು. ಆಮೇಲೆ ಇದಕ್ಕೆ ಏನೇನು ಬೇಕು ಅಂತ ಹೇಳ್ತೀನಿ ಬನ್ನಿ. ಮೊದಲಿಗೆ ಈರುಳ್ಳಿ ತೊಗೊಂಡಿದ್ದೀನಿ ದೊಡ್ಡ ಗಾತ್ರದ್ದು, ಮತ್ತು ಶುಂಠಿ, ಹಸೆಮೆಣಸಿನ್ಕಾಯಿ ಖಾರಕ್ಕೆ ಎಷ್ಟು ಬೇಕೋ, ಮತ್ತು ಬೆಳ್ಳುಳ್ಳಿ 1 ಗಡ್ಡೆ ಎಷ್ಟು ತೊಗೊಂಡಿದ್ದೀನಿ. ಅಂದರೆ ಬೆಳ್ಳುಳ್ಳಿ ಸುಲಿಬೇಕಾಗಿಲ್ಲ, ಹಾಗೇನೆ ಹಾಕ್ಬೋದು. ಈರುಳ್ಳಿ ಹಾಕೋದ್ರಿಂದ ಸ್ವಲ್ಪ ಸಾಫ್ಟ್ ಬರುತ್ತೆ. ಬೇಡ ನಮ್ಗೆ ಕ್ರಿಸ್ಪಿ ಬೇಕಂದರೆ ಈರುಳ್ಳಿ ಸ್ಕಿಪ್ ಮಾಡ್ಬೋದು. ರುಚಿ ಚೆನ್ನಾಗಿರುತ್ತೆ ಅಂತ ನಾನು ಹಾಕ್ತಾ ಇದ್ದೀನಿ. ಆರೋಗ್ಯಕರವಾದ ದೋಸೆ ಅಥವಾ ಮಲ್ಟಿದಾಲ್ ದೋಸೆ ಏನು ಬೇಕಾದರೂ ಕರಿಬೋದು ನೀವು. ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು, ಮತ್ತು ಜೊತೆಗೆ ಬೋನ್ಸ್ ತುಂಬ ಸ್ಟ್ರಾಂಗ್ ಆಗುತ್ತೆ ಈ ದೋಸೆ ತಿನ್ನೋದ್ರಿಂದ. ವೀಕ್ನೆಸ್ ಆಗಿದ್ದರೆ ಮತ್ತು ತುಂಬ ದಿವಸ ಹುಷಾರಿಲ್ಲದೆ ಮಲಗಿ ಆಮೇಲೆ ಎದ್ದು, ಹೆಣ್ಮಕ್ಳಾಗಿರ್ಬೋದು, ಮಕ್ಕಳಾಗಿರ್ಬೋದು, ದೊಡ್ಡವ್ರು ಯಾರೇ ಆಗಿರ್ಬೋದು, ವಯಸ್ಸಾದವರು ಎಲ್ಲರಿಗೂ ಕೂಡ ತುಂಬಾ ಒಳ್ಳೆಯದಿದೆ ಆರೋಗ್ಯಕ್ಕೆ. ಪ್ರೋಟೀನ್, ಕ್ಯಾಲ್ಶಿಯಂ ರಿಚ್ ಮತ್ತು ನ್ಯೂಟ್ರಿಷಿಯಸ್ ಬ್ರೇಕ್ಫಾಸ್ಟ್ ಅಂತಲೇ ಹೇಳ್ಬೋದು ಇದು. ಇದನ್ನು ಸ್ವಲ್ಪ ತರಿಯಾಗಿ ರುಬ್ಬಿದ್ರೇ ಚೆನ್ನಾಗಿರುತ್ತೆ ಅನಿಸುತ್ತೆ ನನ್ನ ಪ್ರಕಾರ. ಅಂದರೆ ಬೇಳೆ ಸ್ವಾದ ಅಂದರೆ ಸಿಗುತ್ತೆ ಬಾಯಿಗೆ ಸಿಕ್ಕಾಗ ಲೈಟಾಗಿ. ತುಂಬ ನೈಸಾಗಿ ಮಾಡಿದ್ರೆ ಅಷ್ಟೊಂದು ರುಚಿ ಬರಲ್ಲ ನನ್ನ ಪ್ರಕಾರ, ನಾನು ಮಾಡಿರೋ ಹಾಗೆ. ಇದಕ್ಕೆ ಪಿಂಕ್ ಸಾಲ್ಟ್ ಬೆರೆಸ್ತಾ ಇದ್ದೀನಿ ನಾನು ಮಿಕ್ಸಿಯೆಲ್ಲ ಆದಮೇಲೆ. ನಾವು ಕನ್ಸಿಸ್ಟೆನ್ಸಿ ದೋಸೆ ಅದ ನೋಡಿಕೊಂಡು ಬೇಕಿದ್ದರೆ ಆ ಮಿಕ್ಸಿ ಜಾರ್ ತೊಳೆದ್ಬಿಟ್ಟು ಹಾಕ್ಕೊಳ್ಬೋದು. ನಾನಿಲ್ಲಿ ಸ್ವಲ್ಪನೇ ನೀರು ಪ್ರಮಾಣ ಸೇರಿಸಿದ್ದೀನಿ. ಅಂದರೆ ದೋಸೆ ಅದ ನಿಮ್ಗೆ ಗೊತ್ತಿರುತ್ತಲ್ವ, ಆ ಥರ ಹಾಕಿದರೆ ಸಾಕು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಎಲ್ಲ ಬೇಳೆಗಳು. 2-3 ಟ್ರಿಪ್ ಆಯ್ತಲ್ವ ಅದನ್ನೆಲ್ಲ ರುಬ್ಬೋಕ್ಕೆ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡಾಗ ಎಲ್ಲನೂ ಚೆನ್ನಾಗಿ ಬೆರೆಯುತ್ತೆ. ಇದನ್ನು ನಾವು 10-15 ನಿಮಿಷ ಬಿಟ್ಟುಬಿಟ್ಟು ಕೂಡ ಹಾಕ್ಬೋದು. ಬೆಳಿಗ್ಗೆ ಎದ್ದ ತಕ್ಷಣ ನಾವು ಹಾಕ್ಬಿಟ್ರೆ ಮಕ್ಕಳಿಗೆ ಬೇರೆ ಎಲ್ಲ ರೆಡಿ ಮಾಡಿ ನಂತರ, ಅಂದರೆ ಬಾಕ್ಸ್ ಎಲ್ಲ ಕಟ್ಟೋದೆಲ್ಲ ರೆಡಿ ಮಾಡಿ ಆಮೇಲೆ ಕೂಡ ದೋಸೆ ಹಾಕ್ಕೋಬೋದು, ಏನು ತೊಂದರೆ ಇಲ್ಲ. ಹಿಂದೆಲೂ ಹಾಕ್ಕೊಂಡ್ರೂ ಕೂಡ ಏನು ತೊಂದರೆ ಇಲ್ಲ. 10-15 ನಿಮಿಷ ಇಡೋದ್ರಿಂದ ಚೆನ್ನಾಗಿ ಸೆಟ್ ಆಗುತ್ತೆ. ನೀರು ನೋಡ್ಕೊಂಡು ಹಾಕಿ, ತುಂಬ ಗಟ್ಟಿ ಆಗುತ್ತೆ ಆಮೇಲೆ ಉಪ್ಪೆಲ್ಲ ಬೆರೆಸಿ ಆದಮೇಲೆ. ಮತ್ತು ನೋಡಿಕೊಂಡು ನಾನು ನೀರು ಹೆಂಗೆ ಮಿಕ್ಸ್ ಮಾಡಿದ್ನ ನೋಡಿ, ನಿಮ್ಮ ಅದ ಹೆಂಗೆ ಮಾಡಿದಿರೋ ಮಿಕ್ಸಿಂಗ್ ಮಾಡುವಾಗ ನೋಡಿಬಿಟ್ಟು ಮಾಡಿ. ಈ ಹದ ಬಂದರೆ ಸಾಕು. ಒಂದು 15 ನಿಮಿಷ ಹಾಗೇ ಇಡ್ತಾ ಇದ್ದೀನಿ. ಇವಾಗ ನಾನು ದೋಸೆ ಹಾಕೋಕ್ಕೆ ಶುರು ಮಾಡ್ತಾ ಇದ್ದೀನಿ. ತುಂಬಾ ಚೆನ್ನಾಗಿರುತ್ತೆ ದೋಸೆ. ಇದನ್ನು ನಾವು ಕಾಯಿ ಚಟ್ನಿ ಜೊತೆಗಾದರೂ ತಿನ್ಬೋದು, ಮತ್ತು ಮೊಸರು ಜೊತೆ ಕೂಡ ತಿನ್ಬೋದು. ಜೊತೆಗೆ ಏನೂ ಇಲ್ಲದೆ ಇರೋ ಮೆಣಸಿನ್ಕಾಯಿ ಜಾಸ್ತಿ ಹಾಕಿದರೆ ಹಾಗೇ ತಿನ್ಬೋದು. ಅಷ್ಟೊಂದು ರುಚಿಯಾಗಿರುತ್ತೆ. ಎಲ್ಲ ಬೇಳೆಗಳ ಸ್ವಾದ ಬೆರೆತಿರುತ್ತಲ್ವ, ಆ ಸುವಾಸನೆ ನೋಡಬೇಕು ನೀವು ಎಷ್ಟು ಚೆನ್ನಾಗಿರುತ್ತೆ ಅಂತ. ತುಂಬಾ ಇಷ್ಟ ಆಗುತ್ತೆ. ಒಂದು ವಡೆ ತಿನ್ನೋ ಥರ ವಾಸನೆ ಬರುತ್ತೆ, ಅಂದರೆ ಸುವಾಸನೆ ಬರುತ್ತೆ. ತುಂಬಾ ಟೇಸ್ಟಿಯಾಗಿರುತ್ತೆ ದೋಸೆ, ಮಾಡುವಾಗಲೇ ತಿನ್ನಬೇಕು ಅನ್ನೋ ಥರ ಇರುತ್ತೆ. ಮಾಡಿ ಇಟ್ಟರೆ ಮೆತ್ತಗಾಗುತ್ತೆ, ಬಿಸಿಯಾಗಿ ತಿಂದರೆ ಕ್ರಿಸ್ಪಿಯಾಗೇ ಇರುತ್ತೆ. ದೋಸೆ ಯಾವಾಗಲೂ ಎಲ್ಲರ ಮನೆಯಲ್ಲೂ ಬಿಸಿ ಬಿಸಿಯಾಗಿ ಹಾಕಿ ಕೊಡ್ತಾರಲ್ವ, ಅದರ ಸ್ವಾದ ತುಂಬ ಚೆನ್ನಾಗಿರುತ್ತೆ. ಮನೆಯಲ್ಲಿ ಎಲ್ಲರೂ ಇಷ್ಟಪಡ್ತಾರೆ ಅಂದ್ಕೊಳ್ಳಿ. ನಿಮ್ಮ ಮನೇಲಿ ಹೇಗೆ ಇಷ್ಟಪಟ್ರ ಇಲ್ವಾ ಏನನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ.
ನಿಮ್ಮಲ್ಲಿ ಯಾರಾದರೂ ಈ ದೋಸೆ ಮಾಡ್ತಾ ಇದ್ರೆ ಆಲ್ರೆಡಿ ಅಂದರೆ ಮತ್ತೆ ಇದಕ್ಕೆ ನೀವೇನೇನು ಬೆರೆಸಿದ್ರೆ ಅನ್ನೋದು ಕೂಡ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನಾನು ಒಂದು ತಿಳ್ಕೊಂಡಂಗಿರುತ್ತೆ. ಖಂಡಿತವಾಗಲೂ ನಾಳೆನೇ ಈ ದೋಸೆ ಟ್ರೈ ಮಾಡಿ ನಿಮಗೆ ಹೇಗನ್ಸಿದಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಥ್ಯಾಂಕ್ ಯು.